ಇಪ್ಪತ್ತೊಂದನೇ ತಾರೀಕು ನಮಗೆ ಯಾವುದೇ ರೀತಿಯಂಥ ಮಾಹಿತಿ ಇರಲಿಲ್ಲ. ಆ ಹಿನ್ನೆಲೆ ಒಳಗೆ ಟೈಗರ್ ಕನ್ಸರ್ವೇಟಿವ್ ಅಥಾರಿಟಿ ಅವರು ವೈಲ್ಡ್ ಲೈಫ್ ಬೋರ್ಡ್ಗೆ ಕೊಡಬೇಕಾದಂಥ ಕಾಮೆಂಟನ್ನು ಅವರು ಕೊಡದೇ ಇರೋ ಕಾರಣದಿಂದ ಅದನ್ನು ಡೆಫರ್ ಮಾಡಲಾಗಿದೆ. ಮತ್ತು ಒಂದು ಕಡೆ ಎಲ್ಲೋ ತಪ್ಪುದಾರಿಗಿಳಿಯುವಂಥ ಒಂದಿಷ್ಟು ಪ್ರಯತ್ನಗಳು ನಡೀತಾ ಇದೆ. ಗೋವಾಕ್ಕೆ ಬೇಕಾಗುವಂಥ ವಿದ್ಯುತ್ ಯೋಜನೆಗೆ ಮಾಡಿಕೊಟ್ಟಿದ್ದಾರೆ, ಇದಕ್ಕೆ ಮಾಡಿಕೊಟ್ಟಿಲ್ಲ ಅಂತ ಅದು ಸರಿಯಲ್ಲ. ಗೋವಾದ ವಿದ್ಯುತ್ತು ಅಂತಲ್ಲ ಅದು, ಅದು ದಾಬೋಲ್ದಿಂದ ಎನ್ ರೂಟ್ ಎಲ್ಲೆಲ್ಲಿ ಬರ್ತೈತಿ, ಎಲ್ಲ ರಾಜ್ಯಗಳ ಎಲ್ಲ ಹಳ್ಳಿಗಳ ಎಲ್ಲ ಜಿಲ್ಲೆಗಳಿಗೂ ಈ ಯೋಜನೆ ಅತ್ಯಂತ ಅಭೂತಪೂರ್ವವಾದಂಥ ಯೋಜನೆ ಇದು. ನಮ್ಮ ಸರ್ಕಾರ ಇದನ್ನು ರೈತರಿಗೆ ವಿಶೇಷವಾಗಿ ಸಾಮಾನ್ಯ ಜನರಿಗೆ 24 ತಾಸು ವಿದ್ಯುತ್ ಲಭ್ಯವಾಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಮಾಡಿದಂಥ ಯೋಜನೆ ಇದು. ಹಾಗಾಗಿ ಈಗೂ ನಾವು ರಾಜ್ಯ ಸರ್ಕಾರಕ್ಕೆ ಹೇಳಿದ್ದೀವಿ ಇದನ್ನು ನೀವು ರೀಕನ್ಸಿಡರ್ ಮಾಡಿ ಅಂತ. ರಾಜ್ಯದ ಸಂಬಂಧಿಸಿದ ಅಥಾರಿಟಿ ಅವರು ಅದನ್ನು ರೀಕನ್ಸಿಡರ್ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಮದಾಯಿಗೆ ಸಂಬಂಧಿಸಿದಂತೆ ನಾನು ರಿಪೀಟೆಡಾಗಿ ಹೇಳಿದ್ದೀನಿ, ಇದ್ರೊಳಗೆ ಏನೇನು ಒಳ್ಳೆಯದಾಗ್ಯದ ಅದೆಲ್ಲ ನಮ್ಮ ಕಾಲದಲ್ಲೇ ಆಗ್ಯದ. ಟ್ರಿಬ್ಯುನಲ್ಲು ರಚನೆ ಮಾಡಿ ಹೋದವರು ಇವರು, ಅದಕ್ಕೆ ನ್ಯಾಯಾಧೀಶರನ್ನ ಆಫೀಸು ಎಲ್ಲ ಕೊಟ್ಟು ವರದಿ ತೊಗೊಂಡು ನಾವು ಮಾಡಬೇಡ ಅಂತ ಹೇಳಿದ್ವಿ, ಮಾಡಿದರು, ವರದಿ ತರಿಸಿದ್ವಿ, ವರದಿಯನ್ನು ನಿಯಮಿತ ಅವಧಿಯೊಳಗೆ ತರಿಸಿದ್ವಿ, ತರಿಸಿದ ವರದಿಯನ್ನು ಗೆಜೆಟಿಫಿಕೇಷನ್ ಮಾಡಿದ್ವಿ, ಗೆಜೆಟ್ ನೋಟಿಫಿಕೇಷನ್ ಮಾಡಿ ಅದಾದ ನಂತರ ಎನ್ವೈರನ್ಮೆಂಟ್ ಎಕ್ಸಂಪ್ಷನ್ ಕೊಡಿಸಿದ್ವಿ ಮತ್ತು ಅದು ಸಬ್ಸಿಕ್ವೆಂಟ್ಲಿ DPR ಅಪ್ರೂವಲ್ ಮಾಡಿಸಿದ್ದೀವಿ. ನಾನು ಹಿಂದೆನೂ ಹೇಳಿದ್ದೀನಿ ಇದನ್ನು ಅನೇಕ ಬಾರಿ, ನಿಮ್ಮ ಮನೆ ಮುಂದಿನ ಒಂದು ಗಿಡ ಕಡಿಬೇಕಂತಂದ್ರೆ ಕನಿಷ್ಠ ಪಕ್ಷ 6 ತಿಂಗಳು ಹಿಡಿತದೆ, ನಿಮ್ಮ ಪರ್ಮಿಷನ್ ತೊಗೊಂಡು ಕಡಿಬೇಕು. ಯಾರೂ ಏನೂ ಅನ್ನಲಿಲ್ಲ, ಸುಮ್ಮನೆ ಕಡಿದ್ರೆ ಒಂದು ಗಿಡ ಅದು ಬೇರೆ. ನಿಜಕ್ಕೂ ಯಾರೇ ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ಅತ್ಯಂತ ಕಠಿಣವಾದಂಥ ಕಾನೂನು ಇದೆ. ಅದಕ್ಕೆ ಇದರಲ್ಲಿ ನನಗೆ ಹೇಳಿರುವುದು, ನನಗೆ ಅಧಿಕೃತ ಮಾಹಿತಿ ಅಲ್ಲ, ನನಗೆ ಹೇಳೋದು 2 ಲಕ್ಷ ಗಿಡಗಳನ್ನು ಕಟ್ ಮಾಡಬೇಕಾಗ್ತದೆ. ಸೊ ಇದಿಷ್ಟು ಈಸಿ ಸಿಗೋದಲ್ಲ ಇದು. ನಾವು ಕಾನ್ಫಿಡೆನ್ಷಿಯಲ್ ಆಗಿ ಮತ್ತು ನಮ್ಮ ರಾಜ್ಯಕ್ಕೆ ಹಿತ ಆಗುವಂಗೆ ಏನು ಬೇಕೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಯಾವ ಕಾಂಗ್ರೆಸ್ ಪಾರ್ಟಿಯವರು ಹಿಂದೆ ಒಂದು ಹನಿ ನೀರು ಕೊಡಲ್ಲ ಅಂತ ಹೇಳಿದರು, ಇದನ್ನು ಇದು ಟ್ರಿಬ್ಯುನಲ್ಲಿ ಕೊಟ್ಟರು, ಗೋಡೆ ಕಟ್ಟಿದ್ರು, ಯಾರು ಹೇಳಿದ್ದರು? ಸೋನಿಯಾ ಗಾಂಧಿಯವರು ಹೇಳಿದ್ದರು. ಇವರೆಲ್ಲರೂ ಇವತ್ತು ಮಾತನಾಡ್ತಾ ಇದ್ದಾರೆ, ನಾವು ಇದಕ್ಕೆ ಬದ್ಧರಿದ್ದೇವೆ, ನಾವು ಮಾಡ್ತೇವೆ. ತಾರತಮ್ಯ ಅಂತ ಅನಿಸ್ತಾ ಇಲ್ವ ಸರ್? ಅಂದ್ರೆ ಇದು ಮೇಲ್ನೋಟ ಗೋವಾಗೆ, ಯಾಕಂದ್ರೆ ಅದಕ್ಕೂ ಗಿಡ ಕಡಲೇಬೇಕು ಸರ್. ಅದಕ್ಕೂ ನೋಡ್ರಿ, ನಾನು ನಿಮ್ಗೆ ಭಾಳ ಸ್ಪಷ್ಟವಾಗಿ ಒಂದು ಸರ್ತಿ ಹೇಳಿದ್ದೀನಿ, ಇದರಲ್ಲಿ ಗೋವಾದ ಸಂಬಂಧವಾಗಿ ಈ ಯೋಜನೆ ಅಲ್ಲ. ಇಲ್ಲಿಯೂ ಸಹಿತ ಗಿಡಗಳನ್ನು ಏನು ಕಡಿಯೋದಿದೆ ಅದಕ್ಕೆ ಎಲ್ಲ ಡ್ಯೂ ಪ್ರೊಸೆಸನ್ನು ಫಾಲೋ ಮಾಡಬೇಕು. ಅದು ಇವತ್ತು ಕೊಟ್ಟ ಕೂಡಲೇ ನಾಳೆ ಶುರು ಆಗ್ತದೆ ಅಂತ ಯಾರೂ ಹೇಳಿಲ್ಲ. ಹೀಗಾಗಿ ಇದು ಮತ್ತು ಅಲ್ಲೇ ಟೈಗರ್ ಕಾರಿಡಾರ್ ಇಲ್ಲ. ಟೈಗರ್ ನಿಮ್ಮ ಅನೇಕ ನಮ್ಮ ರೈಲ್ವೆ ಯೋಜನೆಗಳು, ಅತ್ಯಂತ ಪ್ರಮುಖ ರೈಲ್ವೆ ಯೋಜನೆಗಳು, ರಸ್ತೆ ಯೋಜನೆಗಳು, ಅಲ್ಲಿ ಕಾಡು ಪ್ರಾಣಿಗಳಲ್ಲಿ ಅದರಲ್ಲಿ ವಿಶೇಷವಾಗಿ ಆನೆ ಮತ್ತು ಹುಲಿ ಸಿಂಹಗಳು ಓಡಾಡ್ತಾವ ಅನ್ನುವಂಥ ಕಾರಣಕ್ಕೆ ಅತ್ಯಂತ ಪ್ರಮುಖ ಪ್ರಾಜೆಕ್ಟ್ಗಳು ನಿಂತಾವೆ. ನೀವು ಚರ್ಚೆಗೆ ಆರಂಭವಾಗಿದೆ ಬಿಟ್ರೆ ಒಬ್ಬ ನೀವು ಅದನ್ನ ಹೇಳ್ತೀರಿ ಅವರೆಲ್ಲರೂ ನೋಡ್ರಿ. ನಾನು ನಿನ್ನೂ ಹೇಳಿದ್ದೀನಿ, ಇಷ್ಟು ರಿಯಾಕ್ಟ್ ಮಾಡೋ ಜರುತ್ತೆ ಏನಿತ್ತು ಅಂದ್ರೆ ಅವರು ತಪ್ಪು ಮಾಡಿದ್ದಾರೆ ಅಂತ. ಎಷ್ಟು ಮಂದಿ ಇದ್ದಾರೆ ಮಂತ್ರಿಗಳು ಕರ್ನಾಟಕದಾಗ? 32 ಮಂತ್ರಿಗಳನ್ನು ರಿಯಾಕ್ಷನ್ ಕೊಟ್ರೆ ಅಂದ್ರೆ ಇದ್ರದ್ದು ಬಿಸಿ ಏನಿದೆ ಭಾಳ ಚೆನ್ನಾಗಿ ಹತ್ತದೆ. ಸತ್ಯ ಹೇಳಿದ ಕೂಡಲೇ ಒಂದು ನಮ್ಮಲ್ಲಿ ಗಾದಿ ಮಾತದು, ಇದ್ದಕ್ಕಿದ್ದಂಗೆ ಹೇಳಿದ್ರ ಅಂತ, ಅದ್ರ ಮುಂದಿನ ನಾ ಹೇಳೋದಿಲ್ಲ. ಹಂಗಾಗಿ ಅದು ಪರಿಸ್ಥಿತಿ, ಅದಕ್ಕೆ ಅವ್ರು ಉತ್ತರ ಕೊಡ್ತಾರಪ್ಪ. ನಾವು ಅದಕ್ಕೆ ಉತ್ತರ ಕೊಡೋದಕ್ಕೆ ಎಲ್ಲರಿಗೂ ನಾನು ಹೇಳಿ ಉತ್ತರ ಕೊಡ್ಬೋದು ಹೋಗಲಿ. ಇವರು CM ರೇಸ್ದಲ್ಲಿ ಒಬ್ಬರಾದ್ಮೇಲೆ ಒಬ್ಬರೀಗ ದೇಶಪಾಂಡೆ ಸಾಹೇಬರು ಹಿರಿಯರು, ಅವರು ಹೇಳಿದರು ನಾನು ತಯಾರಿದ್ದೀನಿ ಬೇಕಾರೆ ಅಂತಂದ್ರು. ಆಮೇಲೆ ಪರಮೇಶ್ವರು, DK ಶಿವಕುಮಾರ್ ಅಂತೂ ಮೊದಲಿಂದ ಕೂತಾರೆ, ಇವ್ರನ್ನ ಯಾವಾಗ ಎಬ್ಬಿಸಿನೋ ನಾ ಯಾವಾಗ ಬಂದು ಕೂತೇನೋ ಅಂಥೇಳಿ. MB ಪಾಟೀಲ್, ಸತೀಶ್ ಜಾರಕಿಹೊಳಿ, ಮತ್ತೆ ಅವ್ರ ಹೆಸರಿದ್ರೆ ಹೇಳ್ರಿ, ನಿಮ್ಗೆ ಜಾಸ್ತಿ ಗೊತ್ತಿರುತ್ತೆ. ಹಾಂ, ವಾಟ್ಸಪ್ ಅಲ್ಲ, ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಪೋಸ್ಟರು ಹಚ್ತಾರೆ ಈಗ ಚಾರ್ ಅಂತ ಕೇಳೀನಿ ನಾನು. ಇವೆಲ್ಲ ನಡೆದಾವ ಕಾಂಗ್ರೆಸ್ ಪಾರ್ಟಿಯೊಳಗೆ. ಹೊರಗಡೆ ನಾವು ಸಿದ್ದರಾಮಯ್ಯನವರನ್ನ ಹಿಂದೆ ಕಲ್ಲು ಬಂಡೆ ಅಂತ ಇದ್ದೇವೆ ಅಂತ ಹೇಳ್ತಾರೆ, ಒಳಗಡೆ ಎಲ್ಲ ಎಲ್ಲರೂ ಹಿಂದಿಂದ ಇದೆಲ್ಲ
ಆದ್ದರಿಂದ ತಮ್ಮನೇ ಸರಿ ಮಾಡಿಕೊಳ್ಳಿ. ಸುಳ್ಳ ನಾವು ಒಂದೇನೋ ಹೇಳಿದ್ದಕ್ಕೆ ಭಾಳ ಕಮೆಂಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಕೇಳಬೇಕಾಗತ್ತ. ಮೊದಲ ಅಭಿವೃದ್ಧಿ ಬಗ್ಗೆ ಮಾತನಾಡ್ರಪ್ಪ ಅಂತ ಹೇಳಿದ್ದಾರೆ. ಈಗೂ ರೈತರು ಬಂದಿದ್ದಾರೆ, 20-25% ರೈತರಿಗೆ ಪರಿಹಾರ ಸಿಕ್ಕಿಲ್ಲ. ಏನೋ ಬರ ಪರಿಹಾರ ಸಿಗಬೇಕಾಗಿತ್ತು, ಮಳೆ ಬಂದೈತೆ, ಈಗ ಮಳೆ ಬಂದಾಯ್ತು, ಈಗ ಬರ ಪರಿಹಾರ 20-25% ಸಿಕ್ಕಿಲ್ಲ. ದುಡ್ಡು ಕೊಡ್ರಪ್ಪ ಅಂತ ನಾನು ಹೇಳಬೇಕಾಗತ್ತೆ. ದುಡ್ಡು ಕೊಟ್ಟಿಲ್ಲ, ಮದಾಯಿಗೆ ಅಡ್ಡಗಾಲು ಹಾಕಿದವರು ನೀವು. ಅದಾದ ನಂತರ ನಾನು ಅತ್ಯಂತ ಜವಾಬ್ದಾರಿಯಾಗಿ ಹೇಳ್ತಾ ಇದ್ದೇನೆ, ಅತ್ಯಂತ ಪ್ರಮುಖ ಅಧಿಕಾರಿಗಳು ಕಾಂಗ್ರೆಸ್ಸಿನ ಅನೇಕರು MLAಗಳು ಎಲ್ಲಿಯಾದರೂ ನನಗೆ ಸಿಕ್ಕರೆ, ಸರ್ ಕೇಂದ್ರದಾಗ ಏನ್ರಿ ಯೋಜನೆ ಇದ್ರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಒಳಗೆ ರಸ್ತೆ ಮಾಡಿಸ್ಲಿಕ್ಕೆ ಕೊಡಿಸ್ರಿ, ಅಲ್ಲಪ್ಪ ನಿಮ್ದು ರಾಜ್ಯ ಸರ್ಕಾರದ ನೀವು ನಮಗೆ ಕೊಡಿಸ್ಬೇಕಲ್ಪ ಅಂತಂದ್ರೆ, ಸರ್ ಒಂದು ಪೈಸಾ ದುಡ್ಡು ಕೊಡ್ತಾ ಇಲ್ಲ ಅಂತ ಮಾತಾಡ್ತಾರೆ. ಒಂದು ದುಡ್ಡು ಕೊಡ್ರಪ್ಪ, ರಸ್ತೆ ಎಲ್ಲ ಹಾಳಾಗ್ಯಾವ. ಹುಬ್ಬಳ್ಳಿಯೊಳಗೆ ನಾವು ಭಾರತ ಸರ್ಕಾರದಿಂದ ಕಾಂಕ್ರೀಟ್ ರಸ್ತೆ ಎಲ್ಲ ಭಾರತ ಸರ್ಕಾರ, ನಿಮಗೂ ಗೊತ್ತಿದೆ, ಭಾರತ ಸರ್ಕಾರ ಮಾಡಿದಂಥ ಕಾಂಕ್ರೀಟ್ ರಸ್ತೆಗಳನ್ನು ಬಿಟ್ಟರೆ ಎಲ್ಲ ರಸ್ತೆಗಳಲ್ಲಿ ತೆಗ್ಗುಗಳು ಬಿದ್ದಿದೆ. ಪಾಲಿಕೆಗೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಇವರಿಗೆ ಕೆಲಸ ಮಾಡೋದಕ್ಕಿಂತ ಹೆಚ್ಚು ರಾಜಕಾರಣ ಮಾಡೋದಿದೆ. ಮತ್ತು ಇವತ್ತು ಇವರು ಅನ್ಪ್ಲ್ಯಾಂಡ್ ಆಗಿ ಇವರು ಈ ಫ್ರೀ ಯೋಜನೆಗಳನ್ನು ಫ್ರೀ ಬೀಸ್ ಅನೌನ್ಸ್ಮೆಂಟ್ ಮಾಡಿದ್ದರ ಪರಿಣಾಮವಾಗಿ ಅತ್ಯಂತ ದೊಡ್ಡದಾದಂಥ ಒಂದು ಆರ್ಥಿಕ ಸಮತೋಲನ ಉಂಟಾಗಿ ಯಾವುದೇ ಕೆಲಸಗಳಾಗ್ತಾ ಇಲ್ಲ. ಹಿಮಾಚಲ ಪ್ರದೇಶದ ಸ್ಥಿತಿ ನೀವೆಲ್ಲ ನೋಡಿದ್ದೀರಿ. ಹಂತ ಹಂತವಾಗಿ ಕರ್ನಾಟಕನೂ ಆ ಕಡೆ ಜಾರಿ ಅಸಮತೋಲನ ಸಿಕ್ಕಾಪಟ್ಟೆ ಆಗಿದೆ. ಅಭಿವೃದ್ಧಿಗೆ ದುಡ್ಡಿಲ್ಲ, ಪ್ಲ್ಯಾನಿಂಗ್ ಇಲ್ಲ, ಹೋಗಲಿ ಅದನ್ನಾದರೂ ಇವೆಲ್ಲ ಕೊಡು ದುಡ್ಡಾದರೆ ಸರಿಯಾಗಿ ಕೊಡ್ತಾರೆ, ಅದು ಇಲ್ಲ. ಈಗ ಅಕ್ಕಿ ನಾವು ಪ್ರತಿಯೊಬ್ಬ ಹೋಸರ್ತ ಕೊಟ್ಟಿಲ್ಲ ಅಂದರೆ ಏನು ದೊಡ್ಡ ಸುದ್ದಿ ಮಾಡಿದ್ದು, ನಮ್ಮ ಕಡೆ ಇರಲಿಲ್ಲ ಅಕ್ಕಿ ಆವಾಗ, ಈಗ ಅಕ್ಕಿ ಕೊಡ್ತೀವಿ ತೊಗೊಂಡೋಗ್ರಿ ಅಂತ ಹೇಳಿದ್ನ. ನಮ್ಮ ಮುನಿಯಪ್ಪ ಸಾಹೇಬರು ಬಂದಿದ್ರು, ಭಾಳ ಹಿರಿಯರು, ಅವ್ರ ಬಗ್ಗೆ ಸಾಕಷ್ಟು ನಾನು ಯಾಕಂದ್ರೆ ನಾನು ಅಪೋಸಿಷನ್ದಾಗಿದ್ದಾಗ ಅವರು ರಾಜ್ಯ ಖಾತೆ ಮಂತ್ರಿಯಾಗಿದ್ದರು, ಅವ್ರ ಬಗ್ಗೆ ನಮ್ಮ ವೈಯಕ್ತಿಕವಾಗಿ ಗೌರವನೂ ಅದ. ಆದರೆ ಅವ್ರು ಬಂದು ಕೇಳ್ಕೊಂಡ್ರೆ ಅಕ್ಕಿ ಕೊಡ್ತೀರಾ ಅಂತ, ನಾವು ಕೊಟ್ಬಿಡ್ತೀವಿ ನಾಳಿಂದ ಅಕ್ಕಿ, ನಿಮಗೆ ಆರ್ಡರ್ ಇಶ್ಯೂ ಮಾಡ್ತೀವಿ ಅಂತ ಹೇಳಿದ್ರು. ಮುಖ್ಯಮಂತ್ರಿಯವರಿಗೆ ಆರ್ಡರ್ ಕೊಡಲಿಕ್ಕೆ ಅಲೋ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅನ್ನೋದು ಮುನಿಯಪ್ಪನವ್ರು ಹೇಳಬೇಕು. ಕ್ಯಾಬಿನೆಟ್ಗೆ ವಿಷಯ ತೊಗೊಂಡೋದಾಗ ಒಪ್ಪಿಕೊಂಡಿಲ್ಲ, ಅರ್ಥ ಏನಿದ್ರದ್ದು, ಒಂದು ದುಡ್ಡು ಇಲ್ಲ, ಇಲ್ಲ ಅಂದ್ರೆ ಮುನಿಯಪ್ಪನವ್ರಿಗೆ ಹೆಸರು ಬರ್ತದೆ ಅಂತ ಸಿದ್ದರಾಮಯ್ಯನವರು ಊಟ ಮಾಡ್ತಾರೆ. ಒಳಗಿಂದ ಅದು ನಡೆದಂಗೆ ಕಾಣ್ತದೆ. ನೀವು ಹೇಳಿದ್ರೆ ಮಾಡ್ತೀವಿ ಅಂತಾರ ಅಂಥೇಳಿ ಮಾಡೇ ಮಾಡ್ತೀವಿ, ಹಂತ ಹಂತವಾಗಿ ಹೋರಾಟ ಮಾಡೇ ಮಾಡ್ತೀವಿ ಅಂತ ನಾ ಹೇಳಿದ್ದೆ. ನೀವು ನಂಬಾಗಿ ಹೇಳಿಸ್ತೀರಿ ಮತ್ತು ಅದಕ್ಕೆ ರೀ ಯಾಕೆ